ಸೊ ಮೊದಲೇ ಮ್ಯಾಜಿಕ್ ನಂಬರ್ ಇನ್ನು ಬಂದಿಲ್ಲ, ಎಲೆಕ್ಷನ್ ಆಗಿಲ್ಲ, ಈಗಲೇ ಚರ್ಚೆ ಆಗ್ತಾ ಇದೆ. ಮೊದಲು ಬರ್ಲಿ ಮ್ಯಾಜಿಕ್ ನಂಬರ್, ಅದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಶಾಸಕರಲ್ಲ ತೀರ್ಮಾನ ಮಾಡುದು ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ವಿಚಾರ ಈಗ ಅಪ್ರಸ್ತುತ. ಕೆಪಿಸಿಸಿ ವಕ್ತಾರರು ಕೂಡ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಮಾಜಿ ಸಚಿವ ಬಹುಮತ ಬಂದಾಗ ಹೈಕಮಾಂಡ್ಗೆ ಅಭಿಪ್ರಾಯವನ್ನ ತಿಳಿಸ್ತೀವಿ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶಾಸಕರು ಹೇಳಿದ ತಕ್ಷಣ ಹೈಕಮಾಂಡ್ ಆ ನಿರ್ಧಾರವನ್ನ ತಗೊಳ್ಳೋದಿಲ್ಲ. ಎರಡು ರಾಷ್ಟ್ರೀಯ ಪಕ್ಷದಲ್ಲೂ ಅದೇ ಆಗೋದು. ಇಲ್ಲಿರುವಂತಹ ಶಾಸಕರು 113 ಜನನು ಕೂಡ ಒಬ್ಬರ ಹೆಸರು ಹೇಳಿದ ತಕ್ಷಣ ಹೈಕಮಾಂಡ್ ಅವ್ರನ್ನೇನು ಆಯ್ಕೆ ಮಾಡಲ್ಲ. ಹೈಕಮಾಂಡ್ ಅವ್ರು ಯಾರಿಗೆ ಅವ್ರ ತಲೆಯಲ್ಲಿ ಯಾರಿಗೆ ಬರುತ್ತೋ ಅವ್ರ ಹೆಸರನ್ನೇ ಅವ್ರು ಅಂತಿಮ ಮಾಡೋದು. ಶಾಸಕರು ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಮಾಡೋದಿಲ್ಲ. ಆ ರೀತಿಯಾಗಿ ಏನಿಲ್ಲ ಎರಡು ರಾಷ್ಟ್ರೀಯ ಪಕ್ಷದಲ್ಲಿ. ನಾ ಕಾಂಗ್ರೆಸ್ನಲ್ಲಿ ಅರ್ಹರು ಬಹಳಷ್ಟು ಜನ ಇದ್ದಾರೆ, ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಿಟ್ರೆ ಯಾರೂ ಇಲ್ಲ. ಅವರ ಮನೆಯಲ್ಲಿರುವಂತಹ ಸಮಸ್ಯೆ ಬಗೆಹರಿಸಿಕೊಳ್ಳಲಿ ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಪಕ್ಷ ಕಟ್ಟುವ ಆಸಕ್ತಿ ಇರುತ್ತೆ, ಯಾರ್ಯಾರು ಜನರ ಸೇವೆ ಮಾಡಬೇಕಂತ ಆಸಕ್ತಿ ಇರುತ್ತೆ, ಯಾರ ಮೇಲೆ ಪಕ್ಷ ಕಟ್ಟುವ ಜವಾಬ್ದಾರಿ ಇದೆ ಅವರು ಇಂಥ ಮಾತಾಡೋದಿಲ್ಲ. ಯಾಕಂದರೆ ನನ್ನ ಮಾತಿಂದ ಏನೇನು ಪರಿಣಾಮ ಬೇರೆ ಕ್ಷೇತ್ರದಲ್ಲಿ ಆಗ್ತದೆ, ಬೇರೆ ಸಮಾಜಗಳ ಮೇಲೆ ಆಗ್ತದೆ ಅಂದ್ಬಿಟ್ಟು ನನಗೆ ಅರಿವಿರಬೇಕು. ಒಬ್ಬ ಶಾಸಕನಾದ ಮೇಲೆ ನನ್ನ ಜವಾಬ್ದಾರಿ ಇರಬೇಕು. ಸೊ ನಾನು ಮಾತಾಡೋದ್ರಿಂದ ಬೇರೆ ಶಾಸಕರಿಗೆ ಅಥವಾ ಬೇರೆ ಎಲೆಕ್ಷನ್ ಪ್ರಾಸ್ಪೆಕ್ಟ್ಸ್ ಅಂತ ನಾವು ಏನು ಹೇಳ್ತೀವೋ ಅದಕ್ಕೆಲ್ಲ ಅಫೆಕ್ಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ಮಾತಾಡಬೇಕು. ಪಕ್ಷದ ಕಟ್ಟ ಜವಾಬ್ದಾರಿ ಯಾರಿಗಿರುತ್ತೆ ಅವ್ರಿಂದ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕೆ ಕಿಡಿಕಾರಿದ್ದಾರೆ. 2008ರಲ್ಲೇ ಖರ್ಗೆ ಅವರನ್ನ ಮಾಡಿ ಅಂತ ಹೇಳಿದ್ದೆ, ಅವತ್ತು ಕಾಂಗ್ರೆಸ್ ಖರ್ಗೆ ಅವರನ್ನ ಸಿಎಂ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿರುವಂಥದ್ದು ಕಾಂಗ್ರೆಸ್ನವರ ಪಾಪದ ಕೊಡ ತುಂಬಿದೆ. ಮೂಲ ವಲಸಿಗರ ಫೈಟ್ ಮುಗಿಯೋದಿಲ್ಲ, ಜೆ ಡಿ ಎಸ್ ಮುಗಿಸ್ಲಿಕ್ಕೆ ಹೋದವರಿಗೆ ತಕ್ಕ ಪಾಠ ಈಗ ಆಗ್ತಾ ಇದೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೆ ಡಿ ಎಸ್ ಬೆನ್ನಿಗೆ ಚೂರಿ ಹಾಕಿ ಹೋದಂಥವರಿಗೆ ಶಾಸ್ತಿ ಆಗ್ತಾ ಇದೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಕುಟುಕಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಹೇಳಿಕೆಯನ್ನ ಕೊಟ್ರು. ಅವಕಾಶ ಸಿಕ್ಕದಾಗಲೇ ಮಾಡಲಿಲ್ಲ. 2013ರಲ್ಲೂ 2008ರಲ್ಲಿ ನಾನೇ ಖರ್ಗೆ ಅವ್ರಿಗೆ ಮನವಿ ಮಾಡಿದೆ, ನಾನೇ ಖರ್ಗೆ ಅವರಿಗೆ ಕಾಂಗ್ ಬಿ ಜೆ ಪಿಗೆ ಏನು ಕ್ಲಿಯರ್ ಮೆಜಾರಿಟಿ ಅವತ್ತೂ ಬಂದಿರಲಿಲ್ಲ. 2008ರಲ್ಲೂ ನಾವು 28 ಸ್ಥಾನ ಗೆದ್ದಿದ್ದು, ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಮಾಡ್ಕೊಳ್ಳಿ ಎಂದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ, ಕಾಂಗ್ರೆಸ್ ನಾಯಕರ ಕೈನಲ್ಲಿ. ಬಿ ಜೆ ಪಿ ಕಳಿಸ್ತು 5 ಜನ ರೆಬೆಲಾಗಿ ಗೆದ್ದವ್ರನ್ನ. 13ರಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ನಾನು ಹೇಳೋದು ಬೇಕಾಗಿಲ್ಲ. ಈಗ ಅದೆಂಥದ್ದು ವಲಸಿಗರು ಇದನ್ನು ನಡೀತಾ ಇದೆ ಅಂತಕ್ಕಂಥ ಹಿನ್ನೆಲೆ ಒಳಗೆ ಇದು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಇದಕ್ಕೆಲ್ಲ ನಾಡಿನ ಜನತೆ ಪಾಠ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಅದೆಲ್ಲ ಕಾದು ನೋಡೋಣ.